हेलो फ्रेंड्स, वेलकम टू रूपस फुड एंड लाइफ स्टाइल। इवत्तु नानु तुंबा तरहद एलेगळन्न हाकि याव तर बसार माडोदु अंत हेळ्तीनि। तुंबा टेस्ट आगिरुत्ते मत्तु इदु तुंबा ईजी कूड। मनेयल्लिरुवंत सामग्रिगळन्ने यूस माडि नावु माड्तीवि। सो इदन्न हेंगे माडोदु अंत नोडोण बन्नि। इदन्न नन्न चानल गे यारु सब्सक्राइब आगिल्ल अवरु सब्सक्राइब आगि अंत हेळ्ता। ಮೊದಲಿಗೆ ಒಂದು ಕಪ್ ಅಷ್ಟು ಬೇಳೆನ ತಗೊಂಡು ಚೆನ್ನಾಗಿ ತೊಳೆದು ಇಟ್ಕೊಳ್ಳೆ। ನಾನು ಇಲ್ಲಿ ಕುಕ್ಕರ್ ಅಲ್ಲಿ ಮಾಡ್ತಾ ಇದ್ದೀನಿ। ತೊಳೆದ ನಂತರ 3 ರಿಂದ 4 ಗ್ಲಾಸ್ ಅಷ್ಟು ನೀರನ್ನು ಸೇರಿಸಿ ತೊಳೆದಿಟ್ಟುಕೊಂಡಿರುವಂತ ಒಂದು ಕಟ್ಟು ಮೆಂತ್ಯ ಸೊಪ್ಪನ ಈ ತರ ಅಚ್ಚಿ ಸೇರಿಸಿ ನಂತರ ಒಂದು ಕಟ್ಟು ಪಾಲಕನ್ನ ಅಚ್ಚಿ ಇಟ್ಕೊಂಡು ಸೇರಿಸಿ ನಂತರ ದಂಟು ಸೊಪ್ಪನ ಈ ತರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಅದನ್ನು ಸೇರಿಸಿ ನಂತರ ಒಂದು 200 ಗ್ರಾಂ ಅಷ್ಟು ಬೀನ್ಸ್ ಅನ್ನು ಕಟ್ ಮಾಡಿ ಸೇರಿಸಿ ನಂತರ 1/2 ಟೀಸ್ಪೂನ್ ಉಪ್ಪು ಮತ್ತು 1/2 ಟೀಸ್ಪೂನ್ ಅರಿಶಿನ ಪುಡಿಯನ್ನು ಸೇರಿಸಿ ಲಿಡ್ ಕ್ಲೋಸ್ ಮಾಡಿ 2 ವಿಸಿಲ್ ಬರೋವರೆಗೂ ಕೂಸ್ಕೊಳ್ಳಿ। ಇಲ್ಲಿ ಕುಕ್ಕರ್ ತಣ್ಣಗಾಗಿದೆ। ಈಗ ಒಂದು ಜಾಲರಿಗೆ ಹಾಕೊಂಡು ನೀರನ್ನ ಸೆಪರೇಟ್ ಮಾಡ್ಕೊಂಡು ಇಟ್ಕೊಳ್ಳೋಣ। ಈ ತರ ಎಲ್ಲಾ ಸೊಪ್ಪುಗಳನ್ನ ಮಿಶ್ರಣ ಮಾಡಿ ತಿನ್ನೋದ್ರಿಂದ ಕಣ್ಣಿಗೆ ತುಂಬಾ ಒಳ್ಳೆಯದು। ಪಾಲಕಲ್ಲಿ ಐರನ್ ಕಂಟೆಂಟ್ ಇರುತ್ತೆ ಮತ್ತು ಮೆಂತ್ಯ ಸೊಪ್ಪಲ್ಲಿ ವಿಟಮಿನ್ ಸಿ ಮತ್ತು ವಿಟಮಿನ್ ಎ ಇರೋದ್ರಿಂದ ಬಾಯಲ್ಲಿ ಹುಣ್ಣನ अति शीघ्र मेल माड़ते। सोपन पकट रसव तक सार मोदल नर अद्व पलोण सार हेमंत नोड़ बनी। मोदी जार तक अद्कि तेनकाय पीस कपु सेरी नर वो टमाटान हचि सेरी नुण्गे ग्रैंड मे ಇದಕ್ಕೇನೆ ಒಂದಿಡಿಯಷ್ಟು ಕೊತ್ತಂಬರಿಯನ್ನು ಸೇರಿಸಿ ಮತ್ತೊಂದು ಸಾರಿ ಗ್ರೈಂಡ್ ಮಾಡಿ ಈಗ ಗ್ರೈಂಡ್ ಮಾಡಿ ಇಟ್ಟುಕೊಂಡಿರುವಂತ ಈ ಮಿಶ್ರಣವನ್ನ ಸಾರಿಗೆ ಸೇರಿಸಿ ಕುದಿಯಲಿಕ್ಕೆ ಬಿಡಿ ಮೀಡಿಯಂ ಲೋ ಫ್ಲೇಮ್ ಅಲ್ಲಿ। ಅದಕ್ಕೆ ಈಗ 5 ಎಸಳು ಬೆಳ್ಳುಳ್ಳಿನ ಜಜ್ಜಿ ಸೇರಿಸಿ ನಂತರ 1/2 ಟೀಸ್ಪೂನ್ ಜೀರಿಗೆ ಪುಡಿ ಮತ್ತು 1/2 ಟೀಸ್ಪೂನ್ ಖಾರದ ಪುಡಿಯನ್ನು ಸೇರಿಸಿ 1 ಟೀಸ್ಪೂನ್ ಧನಿಯಾ ಪುಡಿ ಮತ್ತು 1/2 ಟೀಸ್ಪೂನ್ ಕರಿ ಮೆಣಸಿನ ಪುಡಿಯನ್ನು ಸೇರಿಸಿ ಉಪ್ಪನ್ನು ಸ್ಟಾರ್ಟಿಂಗ್ ಅಲ್ಲಿ ಹಾಕಿದ್ವಿ ಸೋ ನೋಡ್ಕೊಂಡು ಉಪ್ಪು ಸೇರಿಸಿ ಮತ್ತು ಸ್ವಲ್ಪ ಹಸಿ ಕರಿಬೇವನ ಹಂಗೇನ ಹಾಕಿಬಿಡಿ। ಅದಕ್ಕೆ ಈಗ 2 ಟೀಸ್ಪೂನ್ ಅಷ್ಟು ರಸಂ ಪುಡಿಯನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಸ್ವಲ್ಪ ಹುಣಸೆ ಹಣ್ಣು ರಸವನ್ನು ಕಿವುಚಿ ಇದಕ್ಕೆ ಸೇರಿಸಿ ಈಗ ಸಾರು ಲೋ ಫ್ಲೇಮ್ ಅಲ್ಲಿ ಇಟ್ಬಿಟ್ಟು ಈ ಕಡೆ ನಾವು ಒಗ್ಗರಣೆ ಹಾಕೋಣ। 2 ಟೀಸ್ಪೂನ್ ಆಯಿಲ್ ಹಾಕಿ 1/2 ಟೀಸ್ಪೂನ್ ಸಾಸಿವೆ ಹಾಕಿ 2 ಒಣಮೆಣಸಿನಕಾಯಿ ಸ್ವಲ್ಪ ಕರಿಬೇವು ಮತ್ತು ಸ್ವಲ್ಪ ಇಂಗು ಹಾಕಿಬಿಟ್ಟು ಒಗ್ಗರಣೆನ ಸಾರಿಗೆ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದು 15 ನಿಮಿಷಗಳಿಂದ ಸಾರು ಕುದಿತಾ ಇದೆ। ಸಾರು ಆಫ್ ಮಾಡಿಬಿಟ್ಟು ಒಂದು ಕಡಾಯಿ ತಗೊಂಡು ಅದಕ್ಕೆ 2 ಟೀಸ್ಪೂನ್ ಆಯಿಲ್ 1/2 ಟೀಸ್ಪೂನ್ ಸಾಸಿವೆ 1 ಈರುಳ್ಳಿ 1 ಮೆಣಸಿನಕಾಯಿ ಸ್ವಲ್ಪ ಕ್ಯಾಪ್ಸಿಕಂ ಮತ್ತು 2 ಒಣಮೆಣಸಿನಕಾಯಿ ಸೇರಿಸಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಈ ಮಾಡಿ ಇಟ್ಟುಕೊಂಡಿದ್ವಲ್ಲ ಸೊಪ್ಪು ಅದನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ಟವ್ ಅನ್ನು ಆಫ್ ಮಾಡಿ। ಅಲ್ಲಿಗೆ ನಮಗೆ ಸಾರು ಮತ್ತು ಪಲ್ಯ ಎರಡು ಒಂದೇ ಸಾರಿ ರೆಡಿ ಆಗಿದೆ। ಇದನ್ನ ನೀವು ಮುದ್ದೆಗೆ ಅನ್ನಕ್ಕೆ ಹಾಕೊಂಡು ತಿಂತಾ ಇದ್ರೆ ತುಂಬಾ ಚೆನ್ನಾಗಿರುತ್ತೆ। ನೀವು ತಪ್ಪದೆ ಟ್ರೈ ಮಾಡಿ। ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂತೀನಿ। ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ। ಥ್ಯಾಂಕ್ಸ್ ಫಾರ್ ವಾಚಿಂಗ್। ಬೈ।